इंडिपेंडेंट संग्राम, प्लीज लाइक एंड सब्सक्राइब टू आवर चैनल। डू नॉट फॉरगेट टू क्लिक द बेल आइकन। प्रिय वीक्षकरे, इंडिपेंडेंट संग्राम न्यूज के स्वागत। एम के नदाब इंदु धारवाड नगर दल्ली कमनकट्टी वीरभद्रेश्वर देवस्थान दल्ली बेळगे इंद पूजे पुनस्कार अर्चने ಕಾರ್ಯಗಳು ನಡೆದವು। ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಅವರು ಆದಷ್ಟು ಆರೋಪ ಮುಕ್ತವಾಗಿ ಹೊರಬರಲಿ ಎಂದು ಪ್ರಾರ್ಥಿಸಿ ವಿವಿಧ ವಾರ್ಡ್ಗಳಿಂದ ಆಗಮಿಸಿದ ಕಾರ್ಯಕರ್ತರು ಪ್ರಾರ್ಥನೆಯನ್ನು ಸಲ್ಲಿಸಿದರು। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿವಸ ಈ ಎಲ್ಲ ದುಷ್ಟಶಕ್ತಿಗಳು ಒಂದಾಗಿ ಅಟ್ಯಾಕ್ ಮಾಡಿವೆ। ದೇವಿ ಪುರಾಣದಲ್ಲಿ ದೇವಿ ಹೆಂಗ ಬೀಜ ರಕ್ತಾಸುರನ ಸಂಹಾರ ಮಾಡಿದ್ಲೋ ಅದೇ ತರ ಇವತ್ತು ಮಾನವರ ಕಡೆಯಿಂದ ಇದು ಅಸಾಧ್ಯ। ಅದಕ್ಕೆ ಅಣ್ಣ ಅವರಿಗೆ ಲಗುನು ಮುಕ್ತಿ ಸಿಗಲಿ, ಈ ದುಷ್ಟಶಕ್ತಿಗಳನ್ನೆಲ್ಲ ಸಂಹಾರ ಮಾಡುವಂಥ ಶಕ್ತಿ ನಮ್ಮ ವೀರಭದ್ರೇಶ್ವರ ದೇವರಿಗೆ ಐತಿ। ಅದಕ್ಕೆ ಆ ವೀರಭದ್ರೇಶ್ವರ ದೇವರು ಆ ದುಷ್ಟಶಕ್ತಿಗಳನ್ನೆಲ್ಲ ಸಂಹಾರ ಮಾಡಿ ಆದಷ್ಟು ಬೇಗನೆ ನಮ್ಮ ಅಣ್ಣವರು ಹೊರಗೆ ಬರಲಿ ಅಂಥೇಳಿ ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಮ್ಮನಸ್ಸಿನಿಂದ ಬಂದು ಈ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಕತ್ತೈತೆ। ಜಸ್ಟಿಸ್ ಫಾರ್ ವಿನಯ್ ಕುಲಕರ್ಣಿ ಅಂಥೇಳಿ ಇವತ್ತು ನಾವು ಕಳೆದ ಎರಡು ತಿಂಗಳಿಂದ ಮಾನ್ಯ ವಿನಯ್ ಕುಲಕರ್ಣಿ ಅವರ ದುಷ್ಟಶಕ್ತಿಗಳಿಂದ ದುಷ್ಟ ಇದನ್ನು ಮಾಡಬೇಕಂಥೇಳಿ ಒಂದು ರಾಜಕಾರಣಿಯ ರಾಜಕೀಯ ಪ್ರೇರಿತವಾಗಿ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವ್ರನ್ನ ಬಂಧಿಸಿದರು। ಆದರೆ ಹಿಂದಿನ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ರಾಮ ವನವಾಸಕ್ಕೆ ಹೋದ ಆವಾಗ ಶ್ರೀರಾಮಚಂದ್ರ ಆದ, ಅದೇ ರೀತಿ ಪಾಂಡವರು ಕೂಡ ವನವಾಸಕ್ಕೆ ಹೋದರು ಆವಾಗ ಮಹಾಭಾರತ ಆಯಿತು। ಅದೇ ರೀತಿ ಇವತ್ತು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಬಂಧಿಸಿ ವನವಾಸಕ್ಕೆ ಹೋಗ್ಯಾರ ಅಂತ ತಿಳ್ಕೊಂಡೇವು ನಾವು। ಆ ವನವಾಸದಿಂದ ಹೊರಗೆ ಬರಬೇಕಾದ್ರೆ ಅವರು ಕೂಡ 100% ಆಗಿ ದೇವರಾಗಿ ನಮ್ಮ ಪಾಲಿನ ದೇವರಾಗಿ ಸಮಾಜ ಸೇವಕರಾಗಿ ರೈತ ನಾಗರಿಕರಾಗಿ ಬಂದೇ ಬರ್ತಾರೆ। ಇವತ್ತು ಅವ್ರಿಗೆ ಕೂಡಲೇ ಜಾಮೀನು ದೊರೆಯಬೇಕು ಮತ್ತು ಆರೋಪ ಮುಕ್ತರಾಗಿ ಬರಬೇಕಂತೇಳಿ ನಾವು ಇವತ್ತು ಶ್ರೀ ಕಾಮನಕಟ್ಟೆಯಲ್ಲಿ ಧಾರವಾಡದಲ್ಲಿರುವ ಪ್ಯಾಟಿ ವೀರಭದ್ರ ದೇವಸ್ಥಾನದಲ್ಲಿ ನಾವು ಒಂದು ಪೂಜಾ ಪುನಸ್ಕಾರ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ। ಆ ದುಷ್ಟಶಕ್ತಿಯನ್ನು ಸಂಹಾರ ಮಾಡುವಂಥ ಶಕ್ತಿ ಏನರ ಆಯ್ತಪ್ಪ ಅಂದರೆ ವೀರಭದ್ರೇಶ್ವರ ಸ್ವಾಮಿಗೈತಿ। ಆ ದುಷ್ಟಶಕ್ತಿಗಳನ್ನು ಎಲ್ಲ ಸಂಹಾರ ಮಾಡಲಿ, ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಕೂಡಲೇ ಆರೋಪ ಮುಕ್ತರಾಗಿ ಜಾಮೀನಿನ ಮೇಲೆ ಹೊರಗೆ ಬರಬೇಕಂಥೇಳಿ ನಾವು ಇವತ್ತು ಎಲ್ಲ ಸಮಸ್ತ 8-9 ವಾರ್ಡನ ಗುರು ಹಿರಿಯವರು ಅಣ್ಣ ತಮ್ಮಂದರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿ ಬಳಗದವರು ಎಲ್ಲರೂ ಕೂಡಿಸಿ ಇವತ್ತೊಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ। ನಮಸ್ಕಾರ। ಇವತ್ತು ಅವರು ಆರೋಪದಿಂದ ಒಳಗಾಗಿದ್ದಾರೆ, ಅದಕ್ಕೆ ನಾವು ಬೇಡ್ಕೊಳ್ಳೋದಷ್ಟೇ, ವೀರಭದ್ರೇಶ್ವರಿಗೆ ಬೇಡ್ಕೊಳ್ಳೋದು ಎಲ್ಲ ಮುಕ್ತಾಗಿ ಬರಲಿ ಹೊರಗೆ ಅಂತ, ನಾವು ಆದಷ್ಟು ಬೇಗ ಬರಲಿ, ಆಮೇಲೆ ಅವ್ರಿಗೆ ಜಾಮೀನು ಬೇಗ ಸಿಗಲಿ ಅಂತ ಬೇಡ್ಕೊಳ್ತೀವಿ। ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ ಅವರಿಗೆ। ಇವತ್ತು ನಾವು ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಅಭಿಷೇಕವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಪೂಜೆಯನ್ನು ಮಾಡಿ ಅವರಿಗೆ ಆದಷ್ಟು ಬೇಗನೆ ಜಾಮೀನು ಸಿಕ್ಕು ಆರೋಪ ಮುಕ್ತರಾಗಿ ಹೊರಗೆ ಬರಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ। ವಾರ್ಡ್ ನಂಬರ್ 8 ಮತ್ತು 9 ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗ ವತಿಯಿಂದ ವಿನಯ್ ಕುಲಕರ್ಣಿ ಅವರು ಬೇಗನೆ ಜಾಮೀನು ನೀಡಲಿ ಅನ್ನುವಂಥ ನಾವು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಧಾರವಾಡ ಗ್ರಾಮೀಣ ಎಲ್ಲ ಕಡೆ ಪೂಜೆ ಪುನಸ್ಕಾರ ಅಭಿಷೇಕ ಪ್ರಾರಂಭವಾಗಿದೆ ಹಾಗೂ ಇವತ್ತು ಪಶ್ಚಿಮ ವಿಭಾಗದಲ್ಲಿ ಕೂಡ ಈ ಅಭಿಷೇಕವನ್ನು ನಾವು ಮಾಡ್ತಾಯಿದ್ದೇವೆ। ಅವರು ಬೇಗನೆ ಜಾಮೀನು ಆಗಲಿ ಅನ್ನುವಂಥ ನಾವು ಎಲ್ಲರೂ ಆಶಿಸುತ್ತೇವೆ। ದಿವಸ ಶ್ರೀ ವೀರಭದ್ರೇಶ್ವರ ಗುಡಿಯಲ್ಲಿ ನಾವು ಶ್ರೀಯುತ ವಿನಯ್ ಕುಲಕರ್ಣಿ ಅವರ ಬಿಡುಗಡೆಗಾಗಿ ಪ್ರಾರ್ಥನೆ ಸಲ್ಲಿಸಕಂತ ಬಂದೀವಿ। ಯಾಕೆಂದರೆ ವಿನಯ್ ಕುಲಕರ್ಣಿಯವರು ಬಡವರು ಬಗ್ಗರು ಕಷ್ಟ ಸುಖ ಎಲ್ಲರದ್ದೂ ಅರಿಯುವಂಥ ಶಕ್ತಿ ಅವರಲ್ಲಿದೆ, ಎಲ್ಲರಿಗೂ ಸಹಕಾರ ಮಾಡುವಂಥ ಶಕ್ತಿ ಅವರಲ್ಲಿದೆ ಅಂತ ವ್ಯಕ್ತಿ ಇದೆ, ಸಮಾಜಕ್ಕೆ ಭಾಳ ಅವಶ್ಯಕತೆ ಇದೆ। ಆದ ಕಾರಣ ಅವರು ಯಾವುದೋ ಕಾರಣಕ್ಕೂ ದೇವರ ದಯದಿಂದ ಈ ಒಂದು ಅಪವಾದನೆಯಿಂದ ಮುಕ್ತರಾಗಿ ಬೇಗನೆ ಬಿಡುಗಡೆಗಾಗಲಿ ಅಂತೇಳಿ ನಾವು ವೀರಭದ್ರೇಶ ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕಂತ ಇವತ್ತು ಬಂದೀವಿ। ಈ ಪ್ರಾರ್ಥನೆಯನ್ನು ದೇವರು ಲಗುನ ಕೇಳಿ ಅವರಿಗೆ ಬಿಡುಗಡೆ ಮಾಡಲಿ ಅಂತ ನಾವು ಕೇಳ್ತೀವಿ। ದೋಷದಿಂದ ವಿನಯ್ ಕುಲಕರ್ಣಿ ಅವರು ಹೊರಗೆ ಬರಲಿ ಅಂಥೇಳಿ
ನಮ್ಮ ಕಾಮನಕಟ್ಟಿ ವೀರಭದ್ರೇಶ್ವರ ದೇವಸ್ಥಾನದಾಗ ಇವತ್ತು ವಾರ್ಡ್ ನಂಬರ್ 9 ಗುರು ಹಿರಿಯರೆಲ್ಲ ಸೇರಿಸಿ ಒಂದವ್ರಿಗೆ ಪೂಜೆ ಪುನಸ್ಕಾರ ಮಾಡತ್ತಾರ. ಇದೊಂದು ಬಸವರಾಜ್ ಜಾಧವ್ ಅವರು ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಎಲ್ಲ ನಮಗೆ ಇವತ್ತು ವಾರ್ಡ್ ನಂಬರ್ 9 ಬರುವಂಥ 8 ಮತ್ತು 9 10 ಮೂರು ವಾರ್ಡ್ ಅಂದರೆ ಈ ವೀರಭದ್ರ ದೇವಸ್ಥಾನಕ್ಕೆ ಸುಮಾರು ಒಂದು 30,000 ಜನ ನಡ್ಕೋವಂಥ ದೇವಸ್ಥಾನ. ಇಲ್ಲಿ 30,000 ಜನರಿಗೂ ವಿನಯ ಕುಲಕರ್ಣಿ ಏನಂತ ಗೊತ್ತೈತೆ. ವಿನಯ ಕುಲಕರ್ಣಿ ಅವ್ರು ಏನು ಮಾಡ್ರ, ಅವ್ರ ಕೆಲಸ ಏನು, ಇದೊಂದೇನೋ ಅವ್ರಿಗೆ ಯಾರೋ ಒಂದು ದುಷ್ಟು ಇದರಿಂದ ಅವ್ರಿಗೊಂದು ಇದಾಗ್ಬಿಟ್ಟೈತಿ. ಇದರಿಂದ ದೇವರು ವೀರಭದ್ರೇಶ್ವರ ಅವರು ಇದರಿಂದ ಹೊರಗೆ ಬರಲಿ, ಹೊರಗೆ ಬಂದು ಮತ್ತೆ ಜನಸೇವೆ ಮಾಡಲಿ. ಜನಸೇವೆ ಅವರಿಂದ ಅವರಂಥ ಜನಸೇವೆ ಮಾಡೋ ನಾಯಕರಂತೂ ನಾವು ನೋಡಿಲ್ಲ. ಮುಂದಿನ ಯುವ ಪೀಳಿಗೂ ಅವರಂಥ ಜನನಾಯಕರು ಬೇಕು. ದೇವರ ಆದಷ್ಟು ಜಲ್ದಿ ಅವ್ರಿಗೆ ಈ ಕೇಸ್ನಿಂದ ಹೊರಗೆ ಬಂದು ಅವ್ರಿಗೆ ಜಾಮೀನು ಸಿಗಲಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.